ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಹನಿ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ನಮಾಮಿ ಶಂಕರ ಹೇಗಿದ್ದೀರಿ ಭಾನುವಾರ ಗಡಿಬಿಡಿ ನನಗೆ ಗೊತ್ತಿದೆ ಇಟ್ ಇಸ್ ಸ್ಪ್ರೆಡ್ಡಿಂಗ್ ಮ್ಯಾಸಿವ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಏನು ತಿಂತಿದ್ದೀರಿ ಏನು ತಿನ್ನಬಾರ್ದು ಅನ್ನೋದನ್ನು ತಿಳಿದುಕೊಂಡು ತಿನ್ನಿ ಕಸ ಇಷ್ಟು ತಿನ್ನೋ ಬದಲು ರಸ ಇಷ್ಟು ಸೇವಿಸಿ ಅಂತಕ್ಕಂಥದ್ದು ದಯಮಾಡಿ ಬಿಸಿ ಇರ್ತಕ್ಕಂಥ ಊಟವನ್ನೇ ತಿನ್ನಿ ತಂಗಳಾದಷ್ಟು ತಿನ್ನಬೇಡಿ ಫ್ರಿಜ್ಜಲ್ಲಿರೋದು ತಿನ್ನಬೇಡಿ ತುಂಬ ಫ್ಯಾನ್ ಬಳಸಬೇಡಿ ತುಂಬ ಎ ಸಿ ಬಳಸಬೇಡಿ ಹೊರಗಡೆ ಹೋಗಲೇಬೇಕಾಗದಂತಹ ಒಂದು ಪರಿಸ್ಥಿತಿ ಇದೆ ಅಂದರೆ ಮಾತ್ರವೇ ಹೋಗ್ತಕ್ಕಂಥದ್ದು ಮಾಡಿ ಸೆಲ್ಫ್ ಲಾಕ್ಡೌನ್ ಮಾಡ್ಕೊಳ್ಳಿ ಫ್ಯಾಮಿಲಿ ಜೊತೆ ಆದಷ್ಟು ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಇವತ್ತೊಂದು ಪುಟ್ಟು ವಿಚಾರದ ಬಗ್ಗೆ ತಿಳಿಸೋಕ್ಕೂ ಮೊದಲು ಇವತ್ತಿನ ಪಂಚಾಂಗ ಫಲ ನೋಡ್ಬಿಡೋಣ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತು ಭಾನುವಾರ ಶಾರ್ವರಿ ಸಂವತ್ಸರೆ ದಕ್ಷಿಣಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಆರ್ದ್ರ ನಕ್ಷತ್ರ ವ್ಯಾಘಟ ಯೋಗ ಭದ್ರಂಕರಣ ಅಮೃತ ಕಾಲ ಬಂದು ಹನ್ನೊಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಬೆಳಿಗ್ಗೆ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಇರತಕ್ಕಂಥದ್ದು ಕೆಲವೊಮ್ಮೆ ನಮಗೆ ಅವಮಾನಗಳು ಆದಾಗ ನಾವು ಅಲ್ಲೇ ಇರಬೇಕು ತುಂಬ ಜನ ನಾನು ನೋಡ್ತಿರ್ತೇನೆ ನಮಗೇನಾದರೂ ಅವಮಾನ ಆದಾಗ ಆ ಸ್ಥಳದಿಂದ ಓಡೋಗ್ಬಿಡ್ತೇನೆ ಆ ಜನಗಳನ್ನು ಎದುರಿಸ್ಲಿಕ್ಕಾಗೋದಿಲ್ಲ ಆ ವ್ಯಕ್ತಿಗಳನ್ನು ಎದುರಿಸ್ಲಿಕ್ಕಾಗೋದಿಲ್ಲ ಸಂದರ್ಭಗಳನ್ನು ಆಗೋದಿಲ್ಲ ಗಾಬರಿ ಬಿದ್ದುಬಿಡ್ತಾರೆ ಬದುಕು ಇಲ್ಲಕ್ಕೆ ಬಂದು ನಿಂತು ಬಿಡ್ತಾ ಏನೋ ಭಗವಂತ ಅಂತಕ್ಕಂಥ ಒಳಗಾಗಿ ಎದುರಿಸ್ಲಾರದೆ ಓಡೋಗ್ಬಿಡ್ತಾರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ ಎಲ್ಲಿ ಕಳೆದುಕೊಂಡಿದ್ದೇವೋ ಯಾವುದನ್ನು ಅಲ್ಲೇ ಹುಡುಕ್ಬೇಕು ಅಂತಕ್ಕಂಥದ್ದು ಅದಕ್ಕೊಂದು ಪುಟ್ಟ ಒಂದು ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ತುಂಬ ದೊಡ್ಡ ವ್ಯಕ್ತಿ ಕುಂತಿ ಮಹಾಭಾರತದ ತುಂಬ ಮೂರು ಪ್ರಮುಖ ಸ್ತ್ರೀಯರಲ್ಲಿ ಕುಂತಿ ಕೂಡ ಒಬ್ಬರು ಒಂದು ಗಾಂಧಾರಿ ಒಂದು ಕುಂತಿ ಒಂದು ದ್ರೌಪದಿ ಕುಂತಿದೇವಿ ಮಕ್ಕಳೆಲ್ಲ ವನವಾಸಕ್ಕೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಧರ್ಮರಾಯರು ಜೂಜ್ನಲ್ಲಿ ಸೋತೋಗ್ತಾರೆ ರಾಜ್ಯ ಎಲ್ಲವನ್ನು ಅಡವಿಟ್ಟು ವನವಾಸಕ್ಕೆ ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ತಾಯಿಯಾಗಿ ಅವ್ರ ಜೊತೇಲಿ ಹೋಗ್ಬೋದಿತ್ತು ಆಕೆ ಹೋಗೋದಿಲ್ಲ ಅಲ್ಲೇ ಅರಮನೆಯಲ್ಲೇ ಇದ್ಕೊಳ್ಳಮ್ಮ ಅಂತ ಭೀಷ್ಮರು ಹೇಳ್ತಾರೆ ಧೃತರಾಷ್ಟರು ಇಷ್ಟಕ್ಕೂ ಭಾವ ಸಾಮ್ರಾಟ ಇಲ್ಲೇ ಇರಮ್ಮ ಅರಮನೆಯಲ್ಲೇ ಗಾಂಧಾರಿ ಸಮೇತ ಹೇಳುತ್ತೆ ಇಲ್ಲೇ ಇರಿ ಅಂತ ಹೇಳುತ್ತೆ ಅಕ್ಕ ನೀವು ಇಲ್ಲಿರಿ ನಮ್ಮ ಜೊತೆಯಲ್ಲಿ ಅಂತ ಹ್ಞೂ ಹ್ಞೂ ಒಪ್ಪಲ್ಲ ಕುಂತಿದ್ದೇವಿ ಇಲ್ಲಮ್ಮ ಸರಿ ಧರ್ಮರಾಯರು ಹೇಳ್ತಾರೆ ನನ್ನ ಜೊತೆ ಬರ್ತೀಯ ಅಂತ ಹ್ಞೂ ಹ್ಞೂ ಕೃಷ್ಣರು ಹೇಳ್ತಾರೆ ನನ್ನ ಜೊತೆ ಬಾಮ್ಮ ಹೋಗಲಿ ನಾನು ಎಷ್ಟಾದರೂ ಸೋದರಲಿ ಅಲ್ವಾ ನನ್ನ ಜೊತೆ ಬಂದಿರೋ ಅತ್ತೆ ಅಂದರೆ ಅಲ್ಲಿಗೂ ಹೋಗಲ್ಲ ಎಲ್ಲಿರುತ್ತೆ ಗೊತ್ರ ತನ್ನ ಚಿಕ್ಕ ಭಾವನ ಮನೆಯಾದಂಥ ವಿದುರನ ಮನೆಯಲ್ಲಿರ್ತಾಳೆ ಯಾಕಿರ್ತಾಳೆ ಗೊತ್ರ ಅರಮನೆಯಲ್ಲಿ ಇರ್ಬೋದಿತ್ತು ಎಲ್ಲ ಸವಲತ್ತು ಸಿಗ್ತಿತ್ತು ಬಟ್ ದುರ್ಯೋಧನನ ಮಾತುಗಳು ಸಹಿಸ್ಲಿಕ್ಕಾಗೋದಿಲ್ಲ ದುಶ್ಯಾಸನ ಮಾತುಗಳು ಸಹಿಸ್ಲಿಕ್ಕಾಗೋದಿಲ್ಲ ಆ ಒಂದು ಶಕುನಿಯ ಮಾತುಗಳು ಸಹಿಸ್ಲಿಕ್ಕಾಗೋದಿಲ್ಲ ಎದ್ರೆ ಕೂತ್ರೆ ನಿಂತರೆ ಏನಾದರೂ ಅಂದುಬಿಡ್ತಾರೆ ಮಕ್ಕಳೇ ರಾಜ್ಯನ ಕಳ್ಕೊಬಿಟ್ರು ಈ ಅರಮನೆಯಲ್ಲಿ ಕುತ್ಕೊಂಡು ನೋಡಿ ಏನು ಆನಂದವಾಗಿದೆ ಅಂತ ಜನಗಳೂ ಮಾತಾಡ್ಕೊಬಿಡ್ತಾರೆ ಪಟ್ಟ ಮಹಿಷಿ ರಾಜಮಾತೆ ನೆನಪಿಟ್ಟುಕೊಳ್ಳಿ ರಾಜಸೂಯ ಯಾಗವ ಯಾಗವನ್ನು ತನ್ನ ಮಗನ ಕೈಯಿಂದ ಕುಳ್ಳರಿಸಿ ಮಾಡಿಸಿದಂಥ ಜಗನ್ಮಾತೆಯ ಸ್ವರೂಪ ಕುಂತಿದ್ದೇವೆ ಎಲ್ಲೂ ಹೋಗದೆ ಒಂದು ಪುಟ್ಟು ಗುಡಿಸಲು ಥರ ಕಟ್ಕೊಂಡು ವಿದುರನ ನೆಲೆಯಲ್ಲಿ ತನ್ನ ಚಿಕ್ಕ ಭಾವನ ಮನೆಯಲ್ಲಿರ್ತಾಳೆ ನಿತ್ಯ ಜನಗಳ ಜೊತೆಲಿ ಓಡಾಡ್ತಿರ್ತಾಳೆ ಯಾಕೆ ಗೊತ್ತರ ನಾಳೆ ಅಕಸ್ಮಾತ್ ನನ್ನ ಮಕ್ಕಳು ಬಂದೇ ಬರ್ತಾರೆ ವನವಾಸ ಮುಗಿಸ್ಕೊಂಡು ಬಂದಾಗ ಕುಂತಿದೇವಿ ಎಷ್ಟು ಕಷ್ಟಪಟ್ಲಪ್ಪ ತನ್ನ ಮಕ್ಕಳಿಗೋಸ್ಕರ ಅನ್ನೋದು ನೆನಪಿರಬೇಕು ಆ ಅವಮಾನಗಳನ್ನು ಹೇಗೆ ಸಹಿಸ್ಕೊಂಡಿದ್ಲು ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಯಾಕೆಂದರೆ ಜನಗಳ ನೆನಪು ಕ್ಷಣ ಮಾತ್ರ ನಮಗೆ ನೆನೆದೇ ನೆನಪಿಲ್ಲ ತುಂಬ ದೊಡ್ಡ ವ್ಯಕ್ತಿಗಳು ಆಳಿ ಗತಿಸಿ ಹೋಗಿದ್ದಾರೆ ನಮಗೆ ನೆನಪಿದೆಯಾ ನಮ್ಮ ಹಿರಿಯರೇ ನಮಗೆ ನೆನಪಿಲ್ಲ ನಮ್ಮ ಶುಭ ದಿನಗಳೇ ನಮಗೆ ನೆನಪಿಲ್ಲ ನಾವು ಪಟ್ಟ ಆನಂದವೂ ನಮಗೆ ನೆನಪಿಲ್ಲ ಪಟ್ಟ ಆ ಒಂದು ಕಷ್ಟಕೂಟಲುಗಳು ನಮಗೆ ನೆನಪಿಲ್ಲ ಇವತ್ತಿನ ಮಾತ್ರ ನಾವು ನೆನಪಿಟ್ಕೊತೀವಿ ಇನ್ನು ಬೇರೆಯವ್ರದಲ್ಲಿ ನೆನಪಿಟ್ಕೋತೀವಿ ಅಂಥ ಒಂದು ಪಾಂಡವರು ವನವಾಸಕ್ಕೆ ಹೋಗಿದ್ದಾರೆ ಅವರು ಬಂದರೆ ಅಕಸ್ಮಾತ್ ಮರ್ದು ಬಿಟ್ಟರೆ ಜನಗಳು ನಾಳೆ ಇವರು ರಾಜ್ಯ ಕೊಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದುಬಿಟ್ರೆ ಏ ಯಾರಿಗೆ ನೆನ್ಪಿದೆ ಹೋಗ್ರಿ ಅದೇನೋ ಆಡ್ಕೊಂಡ್ರು ಅವರವ್ರ ಅಣ್ಣ ತಮ್ಮಂದರು ಅನ್ನೋ ಒಂದು ಮಾತು ಬಂದುಬಿಟ್ರೆ ಜನಗಳೇ ಉಲ್ಟ ಆಗಿಬಿಟ್ರೆ ಸೊ ಜನಗಳ ನಡುವೆ ಆ ಅವಮಾನಗಳ ನಡುವೆ ನಾನಿರಬೇಕು ನೋಡಿ ಅದನ್ನೇ ಹೇಳೋದು ರಾಜನೀತಿ ರಾಜತಂತ್ರ ಅಂತ ಹೇಳೋದು ಅದೇ ಗುತ್ತಿದೇವಿಗೆ ಅಂಥದ್ದೊಂದು ಸಮಯ ಪ್ರಜ್ಞೆ ಇತ್ತು ಜ್ಞಾನ ಪ್ರಜ್ಞೆ ಇತ್ತು ವಿಜಯ ಪ್ರಜ್ಞೆ ಇತ್ತು ಅದಕ್ಕೆ ಪಾಂಡವರು ಗೆದ್ದಿದ್ದು ಯುದ್ಧದಲ್ಲಿ ಇದನ್ನೆಲ್ಲ ಯೋಚನೆ ಮಾಡಿ ಅಲ್ಲೇ ಇರ್ತಾಳೆ ಜನಗಳ ಮಧ್ಯದಲ್ಲೇ ಪಾಪಪ್ಪ ಗಂಡ ಕಳ್ಕೋಬಿಟ್ರು ಆಕೆ ರಾಜ್ಯವನ್ನು ನೋಡ್ಕೊಳ್ಳೋ ಸುಪರ್ದಿಗೆ ಬಂದು ಇವ್ರು ಆಳ್ಲಿಕ್ಕೆ ನಿಂತ್ಕೋಬಿಟ್ರು ಅವ್ರ ಮಕ್ಕಳನ್ನು ಮೋಸದಿಂದ ಜೂಜಿನಲ್ಲಿ ಸೋಲಿಸಿಬಿಟ್ಟು ವನವಾಸಕ್ಕೆ ಕಳಿಸಿಬಿಟ್ರು ಇವರು ಯಾವಾಗ ಹಾಳಾಗ್ತಾರೋ ನಾವು ನೋಡಬೇಕು ಆ ಪಾಂಡವರು ಬರಬೇಕು ನಾವು ನೋಡಬೇಕು ಇವ್ರನ್ನ ಬಡ್ದಾಕೋದು ಅನ್ನೋದನ್ನು ಒಂದು ಪ್ರಜ್ಞೆಯನ್ನು ಉಂಟು ಮಾಡಲಿಕ್ಕೆ ನೋಡಿ ಆ ವಿರೋಧ ವರ್ಗದ ನಡುವೆಯೇ ನಿತ್ಯ ಅವಮಾನ ನಿತ್ಯ ಸಂಕಟ ನಿತ್ಯ ಒಂದು ಏನಾದರೂ ಒಂದು ಮಾತುಗಳು ಇದನ್ನು ಕೇಳಿಸ್ಕೊಂಡೇ ಆಕೆ ಇರ್ತಾಳೆ ಆ ಹದಿಮೂರು ವರ್ಷ ನೆನಪಿಟ್ಟುಕೊಳ್ಳಿ ಜನಗಳ ನಡುವೆಯೇ ಪ್ರಜೆಗಳ ನಡುವೆಯೇ ಆಕೆ ನೋಡ್ತಿದ್ದಾಗಿಲ್ಲ ಹಾ ಪಾಂಡವರು ಪಾ ಅವ್ರು ಬರಬೇಕು ವಾಪಸ್ಸು ಧರ್ಮಾತ್ಮರಯ್ಯ ಅವರು ಧರ್ಮರಾಯ ಕಣಯ್ಯ ಪುಣ್ಯಾತ್ಮನಯ್ಯ ತೆಗೆದು ತೆಗೆದು ಕೊಡ್ತಕ್ಕಂಥ ವ್ಯಕ್ತಿ ಅಂಥ ಒಂದು ಗಾಂಡಿವಿ ಅಷ್ಟು ದೊಡ್ಡ ಶಕ್ತಿ ಇದ್ದಂಥ ಭೀಮ ಕೂಡ ಅಮ್ಮನ ಮಾತಿಗೆ ಅಣ್ಣನ ಮಾತಿಗೆ ಕಟ್ಟು ಬಿದ್ದು ಅವರು ಎದ್ದು ಹೋಗ್ತಾರೆ ಇಂಥ ತಾಯಿ ನಮ್ಮ ಜೊತೆ ಇದ್ದಾಳೆ ಈಗೇ ಸಾಕು ನಮಗೆ ಅವ್ರ ಮಕ್ಕಳು ಬರಬೇಕು ಅಂತ ನಿತ್ಯ ಪ್ರಜೆಗಳಲ್ಲಿ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಕೆಲವರು ಆ ರಾಜನಿಗೆ ಸಾಮ್ರಾಟರಿಗೆ ಹತ್ತಿರವಾದಂಥ ಪ್ರಜೆಗಳು ಏನಾದರೂ ಬೈತಿದ್ರೂ ಕೂಡ ಎದುರುಗಡೆ ಒಂದು ಮಾತು ಹಿಂದ್ಗಡೆ ಇನ್ನೊಂದು ಮಾತು ಮಾತಾಡ್ತಕ್ಕಂಥವ್ರು ಜಾಸ್ತಿ ನಾವು ಕೆಳಗಡೆ ಬಿದ್ದುಬಿಟ್ರೆ ಅಯ್ಯೋ ಪಾಪ ಆ ಅನುಕಂಪ ಆಗಿರಲ್ಲ ಅದು ಅನುಕಂಪದ ಒಳಗಡೆ ಒಂದು ಅವಮಾನ ಮಾಡುವ ಇಚ್ಛೆ ಇರುತ್ತೆ ಕುಂತಿದೇವಿ ಅದನ್ನು ತೋರಿಸ್ಕೊಟ್ಲು ಮಕ್ಕಳೇ ಆದರೆ ನಾವು ಇವತ್ತು ಒಂದು ಸಣ್ಣ ಅವಮಾನ ಆಗಿಬಿಟ್ರೆ ಸಣ್ಣದೊಂದು ನಮ್ಮ ಮೇಲೆ ಅಪವಾದ ಬಿಟ್ಟರೆ ನಾವು ಕುಸಿದು ಹೋಗ್ಬಿಡ್ತೇವೆ ಮಕ್ಕಳೇ ಸತ್ತೋಗುವಂಥ ಒಂದು ಪ್ರಸಂಗ ಮಾಡಿಬಿಡ್ತೇವೆ ಇತ್ತೀಚೆಗಷ್ಟೇ ಒಂದು ಬ್ಯಾಂಕಿನ ಬಹುದೊಡ್ಡ ಅಧಿಕಾರಿ ಆ ಬ್ಯಾಂಕಿನ ಒಳಗಡೆ ನಡೆದಿರ್ತಕ್ಕಂಥ ಅವ್ಯವಹಾರ ಹೊರಗಡೆ ಬಂದು ಆ್ಯಸ್ ಎ ಪ್ರೆಸಿಡೆಂಟ್ ಅವ್ರ ಮೇಲೇ ಚೇರ್ಪರ್ಸನ್ ಅವ್ರ ಮೇಲೆ ಬಂದುಬಿಡ್ತು ಮನೆ ಮುಂದಗಡೆ ಪ್ರಾಣ ಬಿಟ್ಬಿಟ್ಟ ಆತ್ಮಹತ್ಯೆ ಮಾಡ್ಕೋಬಿಟ್ಟ ಅವಮಾನವಾಗಿರುವ ಜಾಗದ ಮುಂದಗಡೆ ನಾವು ಯಾವಾಗ ತಪ್ಪು ಮಾಡಿಲ್ಲವೋ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಮಕ್ಕಳೇ ನೆನಪಿಡಿ ಈ ಕೊರೋನಾ ಸಂದರ್ಭ ನಮಗೊಂದು ಕೆಲವೊಂದು ಅವಮಾನಗಳಾಗುತ್ತೆ ಬಾಡಿಗೆ ಸರಿಯಾಗಿ ಕಟ್ಟೋಕ್ಕಾಗಲ್ಲ ಸರಿಯಾಗಿ ಒಂದು ವ್ಯವಸ್ಥೆ ಆಗೋದಿಲ್ಲ ಶಾಲೆಗಳಿಂದ ಒತ್ತಡ ಆ ಶಾಲೆಗಳವರಾದರೂ ಒಂದು ಸಣ್ಣ ಬದಲಾವಣೆ ಹೇಗೂ ಕ್ಲಾಸಸ್ ನಡೆಸ್ತಿಲ್ಲ ಕಾಸ್ಟ್ ಆ್ಯಸ್ ಕಮ್ ಡೌನ್ ಒಂದು ತರ್ಟಿ ಪರ್ಸೆಂಟ್ ಫೀಸ್ ಕೊಡಿ ಸಾಕು ಅನ್ನತಕ್ಕಂಥದ್ದು ಆನ್ಲೈನ್ ಕ್ಲಾಸಸ್ ಮಾಡಿಸ್ತೇವೆ ಇನ್ನೊಂದು ಮಾಡಿಸ್ತೇವೆ ಅಂದರೂ ಕೂಡ ಅದೆಷ್ಟು ಉಪಯೋಗ ಆಗ್ತಿತ್ತೋ ಏನೋ ಯಾವ ಶಾಲೆಯೂ ಅದನ್ನು ಯೋಚನೆ ಮಾಡಲಿಲ್ಲ ಅಷ್ಟೂ ಶಾಲೆಗಳನ್ನು ಓವರ್ಟೇಕ್ ಮಾಡುವಂಥ ಕೆಪಾಸಿಟಿ ಸರ್ಕಾರ ಸರ್ಕಾರದ ಅಧಿಕಾರಿಗಳಲ್ಲಿದ್ದರೂ ಅವ್ರು ಮಾಡಿಲ್ಲ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ಅಲದಾಟ ಮನುಷ್ಯ ಅವನಿಗೆ ಸಾಮಾನ್ಯ ಮನುಷ್ಯನಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಶಕ್ತಿ ಇಲ್ಲ ಆ ಟೆಸ್ಟ್ ಮಾಡಿಸ್ಲಿಕ್ಕೆ ಅವನ ಹತ್ರ ಇಲ್ಲ ಪಾಪ ಉದ್ದಾಡ್ತಿದ್ದಾನೆ ಯಾವ ಪ್ರೈವೇಟ್ ಆಸ್ಪತ್ರೆ ತೊಗೋತಿಲ್ಲ ಅಷ್ಟು ಆಸ್ಪತ್ರೆಗಳನ್ನು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಓವರ್ಟೇಕ್ ಮಾಡಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇರಲಿಲ್ವ ಇಲ್ಲ ಮಾಡ್ತಿಲ್ಲ ಗಮನಿಸಿ ನೋಡಿ ಸಾಮಾನ್ಯರ ಪಾಡೇನು ಬಾಡಿಗೆ ಕಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ವಾಟ್ರ್ ಬಿಲ್ ಕಟ್ಟಿಲ್ಲ ರೇಷನ್ ಇಲ್ಲ ಊಟಕ್ಕೆ ಗುಳೇ ಹೋಗ್ತಿದ್ದಾನೆ ಈ ರೀತಿಯ ಒದ್ದಾಟಗಳ ಒಂದು ಕಡಿಬಿಡಿ ಇಲ್ಲೋ ಗಾಬರಿ ಬಿದ್ದುಬಿಟ್ಟಿರ್ತೀರಿ ಅಲ್ಲೊಂದು ಅವಮಾನ ಎದ್ರೆ ಅವಮಾನ ನಿಂತರೆ ಅವಮಾನ ಏನು ರೀ ಇವಾಗ ಹೆಂಗ್ರಿ ಮಾಡೋದು ಅಂತ ಪಾಪ ಮನೆ ಗೃಹಲಕ್ಷ್ಮಿ ಏನು ಮಾಡ್ತಾಳೆ ನಾವು ತಂದು ಕೊಟ್ರೇ ಆಕೆ ಮಾಡೋದು ನಾವು ತಂದು ಕೊಟ್ರೇ ಅದರಿಂದ ಎಲ್ಲರನ್ನ ನಿಭಾಯಿಸೋದು ಮನೆಯಲ್ಲಿ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಅನಾರೋಗ್ಯ ಕಾಲ ಏನೇನೋ ಆಗ್ತಿದೆ ದಾಂಗುಡಿ ಆಗ್ತಿದೆ ಅವಮಾನಗಳ ಮೂಟೆ ಸಹಿಸ್ಕೊಳ್ಳಲ್ಲ ಮನುಷ್ಯ ಎಲ್ಲೆಲ್ಲೂ ನೋಡಿ ಆತ್ಮಹತ್ಯೆ ಛಾಯ್ ಮೊನ್ನೆ ಕೂಡ ಒಬ್ಬ ನಟ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಕಣ್ಮುಂದ್ಗಡೆ ಪ್ರತಿ ನಿತ್ಯ ಸಾವುಗಳ ಬರಾಟೆ ನಡೀತಿದೆ ಕಾರಣ ಏನಂದರೆ ಅವನ ಮನಸ್ಸು ದುರ್ಬಲ ಆಗ್ತದೆ ಈ ಅವಮಾನಗಳು ಇಮ್ಯೂನಿಟಿ ಅವಮಾನ ಅಂದರೆ ಇನ್ನೇನೂ ಅಲ್ಲ ಅವನ ಮನಸ್ಸಿನ ಇಮ್ಯುನಿಟಿ ಕಳ್ಕೋತಿದ್ದಾನೆ ಶಕ್ತಿಯನ್ನು ಕಳ್ಕೋತಿದ್ದಾನೆ ಗಾಬರಿ ಪಡ್ತಿದ್ದಾನೆ ಏನೋ ಆಗ್ಬಿಡ್ತು ಅನ್ನತಕ್ಕಂಥದ್ದು ನೆನಪಿಡಿ ಈ ತರದೊಂದು ಸಂದರ್ಭಗಳು ನಿಮ್ಮನ್ನ ಆವರಿಸ್ತಿದೆ ಅನ್ನೋದಾದ್ರೆ ಕುಂತಿದೇವಿಯನ್ನ ನೆನೆಸ್ಕೊಳ್ಳಿ ಪಟ್ ರಾಜಮಾತೆ ಆಕೆ ಕೊಡುತ್ತಿದ್ದಂಥದ್ದು ಅಬ್ಬೋ ರಾಜಸೂಯ ಯಾಗ ಅಂದ್ರೆ ಏನು ಸಾಮಾನ್ಯದ ಮಾತ ಯೋಚನೆ ಮಾಡಿ ನೋಡಿ ಧರ್ಮರಾಯರು ಮಾಡಿಸ್ತಿದ್ರೆ ದುರ್ಯೋಧನನೇ ದಂಗಾಗಿ ನೋಡ್ತಾನಂತ ಬಾ ಏನೋ ಇದು ಅನ್ನತಕ್ಕಂಥದ್ದು ದೇಶ ವಿದೇಶಗಳಿಂದ ರಾಜ ಮಹಾರಾಜರುಗಳು ಬಂದಂಥ ಒಂದು ಸಂದರ್ಭ ಅಂಥ ಒಂದು ಸಾಮ್ರಾಟ ವನವಾಸ ಕೊಟ್ಟೋಗ್ತಾನೆ ಹೆಂಡ್ತಿ ಜೊತೆ ಒಡ ಹುಟ್ಟಿದವ್ರ ಜೊತೆ ಬರೀ ಒಂದು ಮಾತಿಗೆ ಎಸ್ ನಾವೆಲ್ಲ ಬಿಟ್ಕೊಟ್ಟಿವಿ ಅವರು ಇಲ್ಲ ಅಂದ್ಬಿಟ್ಟಿದ್ರೆ ಬೇರೆ ಮಾತು ಆಗೋಲ್ಲ ಅಂದಿದ್ರೆ ಬೇರೆ ಮಾತು ಈ ಅಮ್ಮ ಹೋಗ್ಬೋದಿತ್ತು ಸ್ವಂತ ಕೃಷ್ಣರಿಗಿಲ್ಲದ ಶಕ್ತಿಯ ಸಾಮ್ರಾಟರೇ ಇದ್ದಾರೆ ಭೀಷ್ಮರಿದ್ದಾರೆ ಆ ಒಂದು ಸಿಂಹಾಸನಕ್ಕೆ ಒಂದು ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ದಂಡ ನಾಯಕರಾಗಿದ್ದಾರೆ ದ್ರೋಣಾಚಾರ್ಯರು ಕರೆದ್ರು ಹ್ಮ್ ಎಲ್ಲೂ ಇರಲಿಲ್ಲ ಗಾ ಖುದ್ದು ಗಾಂಧಾರಿ ನಾನಿದ್ದೀನಕ್ಕ ನನ್ನ ಜೊತೇಲಿ ಇರಕ್ಕ ನಿನಗೆ ಏನೂ ನೋವು ಆಗದಿದ್ದಾಗ ನೋಡ್ಕೋತೀನಿ ನನ್ನ ಮಕ್ಕಳನ್ನ ಮರೆತು ಬಿಟ್ಟರೆ ಜನ ನಾಳೆ ಅವರ ರಾಜ್ಯ ಕೊಡಿಸ್ಕೊಡಲು ಕಷ್ಟ ಆಗುತ್ತೆ ಬಂದೇ ಬರ್ತಾರೆ ನನಗೊಂದು ಒಳ್ಳೆ ದಿನ ಬಂದೇ ಬರುತ್ತೆ ನಾನು ಕಾಯಬೇಕು ಅಂತ ಅಷ್ಟು ಅವಮಾನಗಳ ಮೂಟೆಯನ್ನು ಹೊತ್ತುಕೊಂಡು ಜನ ಸಾಮಾನ್ಯರ ನಡುವೆ ಸಾಮಾನ್ಯಳಂತೆ ಸಾಮಾನ್ಯಳಾಗಿ ಬದುಕನ್ನು ಕಟ್ಟುತ್ತಾಳೆ ಆ ತಾಯಿ ಜೀವ ಕುಂತಿದೇವಿಯ ಚರಿತ್ರೆಯನ್ನು ಓದಿ ನೋಡಿ ಮಕ್ಕಳೇ ಮೈ ಜುಮ್ಮನ್ನಿಸ್ಬಿಡುತ್ತೆ ಅಂಥ ಒಂದು ಪರಿಪೂರ್ಣ ಸ್ವರೂಪ ತನ್ನ ಜೀವನ ದುರ್ವಾಸರಿಂದ ಒಂದು ವರವನ್ನು ಪಡೆದು ಗೊತ್ತಿಲ್ಲದ ವಯಸ್ಸಿನಲ್ಲಿ ಒಂದು ಮಗುವನ್ನು ಪಡೆದು ಅದನ್ನು ನೀರು ಪಾಲಾಗು ಇವನ್ ಪರ್ಯಂತ ಕೊರಗ್ತಾ ಇರಬೇಕಾದ್ರೆ ಮತ್ತೆ ಆಕೆಗೆ ಒಂದು ಬೆಳಕು ಬಂತು ಅಂತ ಒಂದು ಖುಷಿಲಿರ್ತಾಳೆ ಪಾಂಡು ಮಹಾರಾಜ ಒಪ್ಕೊಂಡ ಮದುವೆಗೆ ಅಂತ ಜೀವನ ಒಂದು ಒಳ್ಳೆ ಹಂತಕ್ಕೆ ಬಂತು ಅನ್ನೋಷ್ಟರಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅನ್ನೋಷ್ಟರಲ್ಲಿ ಪಾಂಡು ರಾಜ ಮಾದ್ರ ದೇಶದ ಯುವರಾಣಿ ಆಗಿರ್ತಕ್ಕಂಥ ಮಾದರಿನ ಇಷ್ಟಪಟ್ಟಿದ್ದಾನೆ ಅವಳನ್ನು ಮದುವೆ ಆಗ್ಬಿಟ್ಟು ಕರ್ಕೊಂಡು ಬರ್ತಿದ್ದಾನೆ ಅಂದರೆ ನೀವು ನಂಬೋಲ್ಲ ಆರತಿ ಎತ್ತಿ ಒಳಗಡೆ ತನ್ನ ನೋವನ್ನೆಲ್ಲ ಒಳಗಡೆ ಇಟ್ಕೊಂಡು ಕುಂತಿದೇವಿ ಅಂಧದ ಮುಂದಗಡೆ ಯಾರೂ ಇಲ್ಲ ಅಂತ ಅಂದಗಾತಿ ಆಕೆ ಮೀರಿಸಿದ್ದು ಆಲೋಚನೆ ಬರಬಾರದು ಅಂಥದ್ರಲ್ಲಿ ಇನ್ನೊಂದು ಸವತಿ ಬರ್ತಾಳೆ ಅಂದರೆ ಯಾರಿಗಾದರೂ ನೋವಾಗೋದೇ ಇರುತ್ತಾ ಒಂದು ಮಾತು ಹೇಳೋದಿಲ್ಲ ಕುಂತಿದೇವಿ ನೆನ್ಪಿಟ್ಕೊಳ್ಳಿ ಆರತಿ ಎತ್ತಿ ಗಂಡ ಹಾಗೂ ಸವತಿನ ಒಳಗಡೆ ಬರಮಾಡ್ಕೋತಾಳೆ ಮತ್ತೆ ನೋವು ಶುರು ಆಯಿತು ಸರಿ ಕಾಲಘಟ್ಟಕ್ಕೆ ಹಾಗೇ ನೋವನ್ನು ನುಂಬ್ಕೊಂಡು ಒಂದು ಹಂತಕ್ಕೆ ಬರ್ತಿದ್ದಾಗೆ ಮಕ್ಕಳಿಲ್ಲ ಅನ್ನೋ ಒಂದು ಮಾತು ಸರಿ ತನಗೆ ದೂರ್ವಾಸರು ಕೊಟ್ಟಿರ್ತಕ್ಕಂಥ ಆ ಒಂದು ಮಂತ್ರಗಳು ಐದು ಬಾರಿ ಐದು ಮಂತ್ರ ಕೊಟ್ಟಿದ್ರು ಒಂದು ಮಂತ್ರ ಉಪಯೋಗಿಸ್ಕೊಬಿಟ್ಟಿದ್ದಾಳೆ ಸರಿ ಆಯಿತು ಅಂತ ಮೂರು ಮಂತ್ರಗಳನ್ನು ಆ ನಿಯೋಗ ಪದ್ಧತಿಯಿಂದ ಆಗಿನ ಕಾಲದಲ್ಲಿತ್ತು ಪಾಂಡು ಮಹಾರಾಜರನ್ನು ಒಪ್ಪಿಸಿ ಈ ಥರ ಮಾಡ್ಕೊಳ್ಳೋಣವಾ ಅಂತ ಹೇಳಿದಾಗ ಆಯ್ತಮ್ಮ ಮಾಡ್ಕೊ ಅಂತಾರೆ ಧರ್ಮರಾಯರನ್ನು ಭೀಮನನ್ನು ಅರ್ಜುನನನ್ನು ಪಡೆದು ಆ ಖುಷಿಯಾಗಿರೋಷ್ಟರಲ್ಲಿ ಪಾಂಡು ಮಹಾರಾಜು ಬರ್ತಾನೆ ನೋಡಮ್ಮ ಅದು ಅದಕ್ಕೆ ಮೊದಲು ಇನ್ನೊಂದು ಎಡವಟ್ಟು ನಡೆಯುತ್ತೆ ಪಾಂಡು ಮಹಾರಾಜನಿಗೆ ಹೆಂಡತಿಯನ್ನು ಮುಟ್ಟೋ ಆಗಿಲ್ಲದಂಥ ಒಂದು ಶಾಪ ನೋಡಿ ಜೀವನ ಆನಂದವಾಗಿದೆ ನನ್ನ ಗಂಡನ ಜೊತೆ ಹೋಗ್ಲಿ ಸವತಿನೂ ಬಂದಿದ್ದಾಳೆ ಅಡ್ಜಸ್ಟ್ ಆಗಿದ್ದೀನಿ ಇಬ್ಬರು ಸುಖವಾಗಿ ಗಂಡನ ಜೊತೆ ಇದ್ದೇವೆ ಅಂದರೆ ಅವನ ಹೆಂಡ್ತಿನ ಮುಟ್ಟೋ ಹಾಗೇ ಇಲ್ಲ ಆರಾಧಿಸೋ ಆಗೋ ಇಲ್ಲ ಪ್ರೀತಿ ಆಗೋ ಇಲ್ಲ ಆಲಿಂಗನ ಇಲ್ಲ ಅಪ್ಪುಗೆ ಇಲ್ಲ ಇಲ್ಲವೇ ಇಲ್ಲ ಅನ್ನೋ ಒಂದು ಶಾಪ ಪಡ್ಕೊಂಡು ಬಂದ್ಬಿಡ್ತಾನೆ ಇನ್ನು ಮುಟ್ಟೋ ಆಗಿಲ್ಲ ಗಂಡನನ್ನು ಅಷ್ಟು ಒಂದು ಅಂಧಗಾರ ಪಾಂಡು ಮಹಾರಾಜ ಅಬ್ಬೋ ಆ ಪಾಂಡುವಿನ ಪ್ರತಿರೂಪವೇ ಪಾರ್ಥ ಅರ್ಜುನ ಆ ರೀತಿ ಇರ್ತಾನೆ ದೇವತೆಗಳ ರೂಪ ದೇವತೆಗಳು ಕೂಡ ಬಂದು ನಿಂತ್ಕೊಂಡು ನೋಡ್ತಿದ್ರಂತೆ ಪಾಂಡುವನ್ನ ಗಂಧರ್ವರು ಕಿನ್ನರರು ಯಕ್ಷಿಣಿಗಳು ಬಂದು ನೋಡ್ತಿದ್ರಂತೆ ಆ ಯಾವ ಹೆಣ್ಣಿಗೆ ಸುಮ್ಮನೆ ಇರಲಿಕ್ಕಾಗುತ್ತೆ ಯೋಚನೆ ಮಾಡಿ ನೋಡಿ ತುಂಬ ಯೌವ್ವನ ತಾಯಿ ಜೀವತ್ತು ನನ್ನ ಗಂಡ ಅಂದಾಗ ಆ ಪ್ರೀತಿ ಆ ಅಪ್ಪಗೆ ಒಂದು ಆಯ್ತು ಗಾಯ ಇನ್ನೊಂದು ಆಯ್ತು ಇನ್ನೊಂದು ಆಯ್ತು ಅಷ್ಟೇ ಇದೊಂದು ಬರಸಿಡಲು ಸರಿ ಇನ್ನೇನು ಮಾಡೋದಿನ್ನೂ ಮಕ್ಕಳಿಲ್ಲ ಮಕ್ಕಳು ಮಾಡ್ಕೊಳ್ಳೋಕ್ಕಾಗೋಲ್ಲ ಯಾಕೆಂದರೆ ಗಂಡನ ಜೊತೆ ಸಂಸಾರವೇ ಇಲ್ಲ ಅಂದರೆ ಎಲ್ಲಿ ಮಕ್ಕಳಾಗುತ್ತೆ ಕಡೆಗೆ ತ ಆಕೆಗೆ ನೆನಪಿಗೆ ಬಂದು ಈ ಥರದ್ದು ಮಾಡ್ಕೋಬಹುದಾ ಈ ಥರದ್ದು ನನಗೆ ದೂರ್ವಾಸರು ಒಂದು ವರ ಕೊಟ್ಟಿದ್ರು ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಒಪ್ಕೋತಾನೆ ಆತನ ನಾವು ಒಪ್ಪಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ಆಗಲಿ ನನ್ನ ತಾಯಿ ಆಗಬೇಕು ಇನ್ನೇನು ಮಾಡೋದು ಈ ಕುರು ಸಾಮ್ರಾಜ್ಯಕ್ಕೆ ಸಾಮ್ರಾಟ ನನ್ನ ಗಂಡ ಅಂತ ಹೇಳಿ ಗರ್ಭಾವಸ್ಥೆಯನ್ನು ಧರಿಸ್ತಾಳೆ ಮೂರು ಮಕ್ಕಳಾಯಿತು ಖುಷಿಯಪ್ಪ ಆ ಮಕ್ಕಳನ್ನು ನೋಡ್ತಾ ಆನಂದವಾಗಿದ್ದರೆ ಪಾಂಡು ಮಹಾರಾಜ ಬರ್ತಾನೆ ನಿನ್ನ ಸವತಿಗೂ ಮಕ್ಕಳು ಮಾಡಿಸು ಅಂತಾನೆ ನೋಡಿ ಕುಂತಿದೇವಿ ಒಂದರ ಮೇಲೆಲ್ಲ ಒಂದು ನೋವು ಆ ತಾಯಿ ಜೀವ ಆ ಒಂದು ಹೆಪ್ಪುಗಂಟಿದಂಥ ಛಾಯೆ ಅವಮಾನಗಳ ಛಾಯೆ ನೋವಿನ ಛಾಯೆ ಮೂಟೆ ಕಟ್ಕೊಂಡು ನಿಂತಿರ್ತಾಳೆ ಮಾತಾಡೋಲ್ಲ ಒಂದೂ ಮಾತಾಡದೆ ಒಂದೇ ಒಂದು ಮಂತ್ರ ಇದೆಮ್ಮ ಒಂದು ಕೆಲಸ ಮಾಡು ಸವತಿಯನ್ನು ಸೋದರಿಗಿಂತ ಹೆಚ್ಚಾಗಿ ನೋಡ್ತಾಳೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡು ನನಗೆ ಮೂರು ಮಕ್ಕಳಾಯಿತು ನಿನಗೆ ಎರಡು ಮಕ್ಕಳಾಗಬೇಕು ಅಂತ ತಾನಾಗಿ ನಿಂತು ಪೂಜೆ ಮಾಡಿಸಿ ಅಶ್ವಿನಿ ದೇವತೆಗಳ ಮುಖೇನ ನಕುಲ ಸಹ ದೇವರನ್ನು ಮಕ್ಕಳು ಮಾಡಿಸ್ಕೊಡ್ತಾಳೆ ನೋಡಿ ಅಂಥ ಒಂದು ರಾಜಮಾತ ಎಲ್ಲ ದಡ ಸೇರ್ತು ನನ್ನ ಮಕ್ಕಳು ಆ ಇಂದ್ರಪಸ್ಥ ಆಳ್ತಿದ್ದಾರೆ ಅನ್ನೋ ಅಷ್ಟರಲ್ಲಿ ಧರ್ಮರಾಯರಿಗಿದ್ದಂಥ ಒಂದೇ ಒಂದು ವೀಕ್ನೆಸ್ ದ್ಯೂತ ಆಡ್ತಕ್ಕಂಥದ್ದು ಜೂಜಾಡತಕ್ಕಂಥದ್ದು ಹೋಗಿ ಆಡಿ ಸೋತು ವನವಾಸಕ್ಕೆ ಹೋಗ್ಬಿಡ್ತಾನೆ ನೋಡಿ ಬದುಕು ಒಂದು ಹಂತಕ್ಕೆ ಬಂದು ನನ್ನ ದಡ ಸೇರಿದೆ ಅನ್ನೋಷ್ಟ್ರಲ್ಲಿ ತೊಗೊಂಡೋಗಿ ಮತ್ತೆ ಇನ್ನೊಂದು ಅಲ್ಲೇ ತೊಗೊಂಡೋಗಿ ಎಲ್ಲೋ ಬಿಸಾಕ್ಬಿಡ್ತು ಮತ್ತೆ ಅಲ್ಲಿಗೆ ಬದುಕು ಕಟ್ತಾಳೆ ಆ ತಾಯಿ ನೋವನ್ನು ಹೆಪ್ಪುಗಟ್ಕೊಂಡು ಇವತ್ತು ನಮಗಾಗಿರೋ ಈ ಕೊರೋನಾ ವೈರಸ್ಸು ಹಾಗೆ ಎಲ್ಲೋ ಭೀತಿಗೊಂಡು ಆತಂಕಗೊಂಡು ಆತ್ಮಹತ್ಯೆ ಇನ್ನೊಂದು ಡಿಪ್ರೆಷನ್ ಇನ್ನೊಂದು ಆಲೋಚನೆ ಇನ್ನೊಂದು ಏನೋ ಒಂದು ಮಾಡ್ಕೊಳ್ಳೋಕೆ ಹೋಗಬೇಡಿ ಮಕ್ಕಳೇ ನನ್ನ ಮಾತು ಕೇಳಿ ಕುಂತಿದೇವಿಯನ್ನು ಒಮ್ಮೆ ನೆನೆಸ್ಕೊಂಡು ನೋಡಿ ಆ ರಾಜಮಾತೆಯ ಬದುಕು ನಾವು ಬದುಕಿದ್ದೀವಾ ಇಲ್ಲ ಇಲ್ಲವೇ ಇಲ್ಲ ದ್ರೌಪದಿ ವಿರಾಟ ಪರ್ವದಲ್ಲಿ ಆಗಿರಬೇಕಾದ್ರೆ ವಿರಾಟ ರಾಜನ ಆ ಹೆಂಡತಿ ಕೇಳ್ತಾಳೆ ನೀನು ದ್ರೌಪದಿ ಹತ್ರ ಕೆಲಸ ಮಾಡ್ತಿದ್ದಿ ಅಂತಲ್ಲ ದ್ರೌಪದಿ ಅಂತ ಹೇಳ್ಕೊಳ್ಳಲ್ಲ ಬೇರೆ ರೂಪ ಹಾಕೊಂಡಿರ್ತಾಳೆ ಆ ಒಂದು ಅಜ್ಞಾತವಾಸದ ಸಂದರ್ಭದಲ್ಲಿ ದ್ರೌಪದಿಯ ಧರ್ಮರಾಯರ ಸಂಪತ್ತು ಹೇಗಿತ್ತು ಅಂತ ಸ್ವಲ್ಪ ಹೇಳ್ತೀಯ ಅಂದ್ರೆ ಅಮ್ಮ ಏನ್ ಹೇಳಬೇಕು ಅಂತ ಅಮ್ಮ ಏನೂ ಇಲ್ಲ ಆನೆಗಳು ಎಷ್ಟು ು ಲಕ್ಷ ಆನೆಗಳಿತ್ತು ಅಂದರೆ ಆ ಆನೆಗಳ ಮೈ ಮೇಲೆ ಇದ್ದಂಥ ಬಂಗಾರ ಒಂದು ಬಾರಿ ಜೇಂಕಾರ ಮಾಡಿದ್ರೆ ಅದ್ರ ಮೇಲೆ ಇದ್ದಂಥ ನವರತ್ನಗಳು ಕೆಳಗಡೆ ಬೀಳ್ತಿತ್ತು ಆ ಒಂದು ನವರತ್ನಗಳಿಂದಲೇ ಎಷ್ಟು ನವಕೋಟಿ ನಾರಾಯಣರು ಹುಟ್ಕೋಬಿಟ್ಟಿದ್ರು ಅಷ್ಟು ಒಂದು ಬೆಲೆಬಾಳುವ ನವರತ್ನಗಳ ವಜ್ರ ಕವಿಚಗಳನ್ನು ಆನೆಗಳಿಗೆ ಹಾಕಿಸ್ತಿದ್ರು ಧರ್ಮರಾಯರು ಅಂಥದ್ದೊಂದು ಶ್ರೀಮಂತಿಕೆ ಕುಬೇರನ ಸೊತ್ತಮ್ಮ ದ್ರೌಪದಿಯದ್ದು ಅಂತ ಹೇಳ್ತಾರೆ ನೋಡಿ ಅಂಥ ಒಂದು ಬದುಕು ಬದುಕಿದಂಥ ಒಂದು ರಾಜಮಾತ ನೆನಪಿಟ್ಟುಕೊಳ್ಳಿ ಬರೀ ಆನೆಗಳ ಮೇಮೇಲೆ ಮೇಲೆ ಇದ್ದಂಥ ಒಂದು ಬಂಗಾರದ ಒಡವೆಗಳು ಬಿದ್ದೆ ಎಷ್ಟೋ ಆ ರಾಜ್ಯದಲ್ಲಿ ನವಕೋಟಿ ನಾರಾಯಣರಾದರು ಅಂದರೆ ಧರ್ಮರಾಯರ ಸಂಪತ್ತೆಷ್ಟು ಯಾವ ಮಟ್ಟದ್ದು ಅಂತ ಅಂಥ ಬದುಕು ನೋಡಿದವಳು ಬರೀ ದಿನಕ್ಕೆ ಒಂದು ತುತ್ತು ತಿನ್ಕೊಂಡಿರ್ತಾಳೆ ತಾನೇ ಬೆಳೆದು ತಾನೇ ಒಂದು ಸ್ವಯಂಪಾಕ ಮಾಡಿಕೊಂಡು ವಿದ್ರು ನಮ್ಮ ಮನೆಯಲ್ಲಿ ತನಪಾಡಿಗೆ ಕೃಷ್ಣ ಕೃಷ್ಣ ಅಂತ ಧ್ಯಾನ ಮಾಡಿಕೊಂಡು ಅದರಿಂದ ಇವತ್ತೇನೋ ಒಂದು ಕಷ್ಟ ಬಂದಿದೆ ಇದೆಲ್ಲ ಹೋಗುತ್ತೆ ಎಂತೆಂಥದ್ದೋ ಈಜ್ಕೊಂಡು ಬಂದಿದ್ದೇವೆ ದಾಟಿದ್ದೇವೆ ಸುಮಾರು ಐವತ್ತರವತ್ತು ಲಕ್ಷ ವರ್ಷಗಳ ಇತಿಹಾಸವಿರುವ ಮನುಷ್ಯ ಜನ್ಮ ನಮ್ಮದು ನೆನಪಿಟ್ಟುಕೊಳ್ಳಿ ವಿ ಆರ್ ನಾಟ್ ಸೊ ಸಿಂಪಲ್ ಎಂತೆಂಥದ್ದೋ ಈಜ್ಕೊಂಡು ಬಂದಿದ್ದೇವೆ ಈಜುತ್ತೇವೆ ಇದನ್ನೂ ಈಜುತ್ತೇವೆ ಇದನ್ನು ಮನೋಸಂಕಲ್ಪ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ ಮಕ್ಕಳೇ ಗಾಬರಿಗೊಳಬೇಡಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬಿ ವಿತ್ ಯುವರ್ ಫ್ಯಾಮಿಲಿ ಆ ಅವಮಾನದ ಮೂಟೆ ಅಂತ ಅಂದ್ಕೊಂಡಿದ್ದ ತಕ್ಷಣ ನಮಗೆ ಅವಮಾನ ಆಗ್ತಿದೆ ಗುರುಗಳು ಎಲ್ಲಾದರೂ ಹೋಗ್ಬಿಡೋಣ ಅನಿಸುತ್ತೆ ತುಂಬ ಸಂಕಟ ಆಗುತ್ತೆ ಬೇಡ ಅನಿಸುತ್ತೆ ಕುಂತಿದೇವಿಯನ್ನು ಒಮ್ಮೆ ನೆನೆಸ್ಕೊಳ್ಳಿ ಮಕ್ಕಳೇ ನನ್ನಮ್ಮ ಕುಂತಿ ಕುಂತಿದೇವಿಯ ಬಗ್ಗೆ ತುಂಬ ನೋವಾದಾಗ ಅಮ್ಮ ನನ್ನ ಕೇಳ ಆಗೋಲ್ಲ ಅಂದಾಗ ಅಮ್ಮ ಆ ಥರದ ಬಾಳು ಬದುಕಿದಂಥ ನನ್ನ ತಾಯಿ ಮನೆ ಕೆಲಸ ಮಾಡಿ ಬದುಕುವಂಥ ಒಂದು ಪರಿಸ್ಥಿತಿ ಭಗವಂತ ತಂದೊಡ್ಡಿದ್ದ ಅದನ್ನು ದಾಟಿ ಇವತ್ತು ನಾವು ಚೆನ್ನಾಗಿದ್ದೇವೆ ಇವತ್ತು ಅಮ್ಮ ಅದನ್ನೇ ಹೇಳೋದು ಕುಂತಿಗಿಂತಲೇನೋ ನಾನು ಅಂತ ಹೇಳಿ ಆ ಕುಂತಿ ಕುಂತಿಗಿಂತಲೇನೋ ನೀನು ಕುಂತಿಯ ಮಗನಿಗಿಂತಲೇನೋ ನೀನು ಅಂತ ಅಮ್ಮ ಈ ಮಾತನ್ನು ಹೇಳ್ತಿರುತ್ತೆ ಅವಮಾನಗಳ ನಡುವೆಯೇ ಬದುಕು ಕಟ್ಟಬೇಕು ಮಗ ಇಲ್ಲಿಂದ ಎದ್ದೋಗೋದಲ್ಲ ಮಗ ಆ ಅವಮಾನಗಳನ್ನು ಎದುರಿಸ್ಕೋಬೇಕು ಮಗ ಅಂತ ಅಮ್ಮ ಹೇಳ್ಕೊಟ್ಟಂಥದ್ದು ಆ ಸಾಕ್ಷಿಭೂತ ಇವತ್ತು ನಮ್ಮ ನಮಾಮಿ ಶಂಕರ ಇವತ್ತು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಜೊತೆ ದಳಪತಿಗಳಾಗಿ ನೀವು ನಮ್ಮ ಜೊತೆ ಇರ್ತಕ್ಕಂಥದ್ರ ಸಂಕೇತ ಇವತ್ತು ನಮ್ಮ ಈ ಒಂದು ಆಯುರ್ವೇದಿಕ ಉತ್ಪನ್ನ ಏನು ಈ ಶಂಕರಾಮೃತ ಈ ಒಂದು ಇಮ್ಯುನಿಟಿ ಏನು ಬಂದು ರೀಚ್ ಆಗಿದೆ ನನ್ನ ಲೆಕ್ಕಾಚಾರ ಸರಿದ್ರೆ ಕಡಿಮೆ ಅಂದರೂ ಒಬ್ಬೇ ಒಬ್ಬ ವ್ಯಕ್ತಿ ಶಂಕರಾಮೃತ ಸೇವಿಸಿರೋರಿಗೆ ದಯವಿಚ್ಚ ಹೀಗೇ ಇರಲಿ ಅಂತ ಕೇಳ್ಕೊತೇನೆ ನನ್ನ ತಾಯಿಯ ಆಶೀರ್ವಾದ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಗಂಗಮ್ಮನ ಆಶೀರ್ವಾದ ಯಾರಿಗೂ ಈ ವೈರಸ್ ದಾಳಿ ತಟ್ಟಿಲ್ಲ ಸೇವಿಸ್ತಿರ್ತಕ್ಕಂಥವರಿಗೆ ಇಮ್ಯುನಿಟಿ ಶಕ್ತಿಯನ್ನು ತಂದೊಡ್ಡಿದೆ ಅಷ್ಟು ಸಾಕು ನನಗದೊಂದು ಆತ್ಮತೃಪ್ತಿ ಇದೆ ಈ ಒಂದು ಸಂಕಷ್ಟದ ಕಾಲದಲ್ಲಿ ಲಕ್ಷ ಲಕ್ಷ ಸುರಿಯೋ ಬದಲು ಈ ಸಾವಿರ ಚಿಲ್ಲರೆಯಲ್ಲಿ ಒಂದು ಬದುಕನ್ನು ಕಟ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಆ ಧರ್ಮದೇವತೆ ನನಗೊಂದು ಸಂಕಲ್ಪ ಮಾಡಿ ನಿಮ್ಮ ಮುಂದಗಡೆ ತಂದಿಟ್ಟಿದೆ ಮಕ್ಕಳೇ ಇರಲಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ ಮೇಷರಾಶಿ ಸ್ವಲ್ಪ ಧಾವಂತದ ಛಾಯೆ ಸ್ವಲ್ಪ ನೋಡಿಕೊಂಡು ಕುಜಾ ಬೇರೆ ಹನ್ನೆರಡನೇ ಮನೆ ರಾಹುಗ್ರಸ್ತ ಚಂದ್ರ ಚಂದ್ರನೂ ರಾಹುಗ್ರಸ್ತ ಮತ್ತು ಏನೋ ಒಂದು ಎಡತಾಕತಕ್ಕಂಥ ಒಂದು ಪ್ರಭಾವ ಉಂಟು ಉನ್ಮಾದ ಉನ್ಪ್ರೇಕ್ಷೆ ಇಡೀ ಒಂಥರ ಮಾಯಾ ಥರ ಕಟ್ಟಾಗ್ತಕ್ಕಂಥದ್ದುಂಟು ಜಾಗರೂಕತೆ ಒಂದು ಪುಟ್ಟದಾಗಿ ನಾಲ್ಕೂವರಿಂದ ಆರು ಗಂಟೆ ರಾಹುಕಾಲ ಇರುತ್ತೆ ಒಂದು ಪುಟ್ಟ ದೀಪ ಎಲ್ಲರೂ ಹೊಸಲು ಹೊರಗಡೆ ಹಚ್ಕೊಳ್ಳಿ ಮೇಷರಾಶಿ ಮುಖ್ಯವಾಗಿ ವೃಷಭ ರಾಶಿ ಆತುರ ಮುಂದಿನ ವಾರದ ಚಿಂತೆ ಮುಂದಿನ ವಾರದ ಬಗ್ಗೆ ಬಿಡಿ ನಾಳೆ ಬಗ್ಗೆ ಬಿಡಿ ಮನೆಯವ್ರ ಜೊತೆ ಕುಟುಂಬದ ಜೊತೆ ಇದ್ದೇವೆ ಏನು ಮಾಡಬೇಕು ಆ ಕೆಲಸವನ್ನು ಚಾಚೂ ತಪ್ಪದೆ ಅಚ್ಚಕಟ್ಟಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಯಾರ ಮೇಲೂ ಸಿಟ್ಟುಕೊಂಡು ಬಿಡ್ತೀರಿ ಮಿಥುನ ರಾಶಿ ವಿಪರೀತ ಕೋಪ ವಿಪರೀತ ಆತುರ ವಿಪರೀತ ದುಡುಕು ಸ್ವಭಾವ ತಗೋಬಿಡ್ತೀರಿ ಎಚ್ಚರಿಕೆ ಎಲ್ಲೋ ಒಂದು ಪೆಟ್ಟು ಗಾಯ ಇನ್ಫೆಕ್ಷನ್ ಈ ಥರದೊಂದು ಛಾಯೆ ಉಂಟು ಎಚ್ಚರಿಕೆ ಮಕ್ಕಳೇ ತುಂಬ ಸ್ಪೀಡಾಗಿ ಅರ್ಜೆನ್ಸಿ ಇವತ್ತು ಬ್ಯಾಂಗ್ಳೂರು ರಜಾ ಎಲ್ಲ ಕಡೆ ಲಾಕ್ಡೌನ್ ಮಾಡಿಟ್ಟಿದ್ದಾರೆ ಲಾಕ್ಡೌನ್ ಇರಿ ಮಕ್ಳು ವೆರಿ ಎಮರ್ಜೆನ್ಸಿ ಒಂದು ತರಕಾರಿ ರೇಷನ್ ತರಲಿಕ್ಕಾದ್ರೆ ಹದಿನೈದು ದಿನಕ್ಕೆ ಏನು ಬೇಕು ತಂದಿಟ್ಕೊಳ್ಳಿ ನುಗ್ಗಬೇಡಿ ನನ್ನ ಮಾತು ಕೇಳಿ ಎಸ್ಪೆಷಲಿ ಮಿಥುನ ರಾಶಿಗೆ ತಾಕಿಬಿಡುತ್ತೆ ಕರ್ಕಾಟಕ ರಾಶಿ ಕಲಿಬಿಲಿ ಆಂದೋಲನ ಚಿಂತೆ ನಾಳೆಯ ಚಿಂತೆ ಇನ್ನೇನಾಗುತ್ತೋ ಇನ್ನೆತ್ತಾಗುತ್ತೋ ಯಾರತ್ರ ಹೋಗುತ್ತೋ ಏನೂ ಆಗಲ್ಲ ಗುರುಗಳೇ ಹತ್ತು ರೂಪಾಯಿ ನಾವು ಹತ್ತು ರೂಪಾಯಿ ತೊಗೊಂಡು ಬಂದಿಲ್ಲ ಹತ್ತು ರೂಪಾಯಿ ತೊಗೊಂಡು ಹೋಗಲ್ಲ ಏನೋ ಲಕ್ಷಗಳು ಕಳ್ಕೊಂಡ ಹಾಗೆ ದೊರೆಪಟ್ಟ ಹೋದಾಗೆ ಸುಮ್ಮನಿರಿ ಒಂದು ಪುಟ್ಟದಾಗಿ ಇವತ್ತು ಸಂಧ್ಯಾಕಾಲ ಆರು ಆರು ಕಾಲಿಗೆ ಒಂದು ಗುಂಬಳಗಾಯಿಯ ದೀಪವೊಂದನ್ನು ಹೊರಗಡೆ ಹಚ್ತಕ್ಕಂಥದ್ದು ಮಾಡಿ ಇಫ್ ಪಾಸಿಬಲ್ ಅಷ್ಟು ದಿಗ್ಬಂಧನವೊಂದನ್ನು ಮನೆಯ ಒಳಗಡೆ ಬಾಗಿಲ ಒಳಗಡೆ ಒಂದು ಪುಟ್ಟದಾಗ ಕಟ್ಟಿ ಒಂದು ಧೂಪ ತೋರಿಸಿ ಇವತ್ತು ಸಂಧ್ಯಾಕಾಲದಲ್ಲಿ ಒಂದು ಪುಟ್ಟದಾಗಿ ಒಂದು ಪಾಯಸದ ನೈವೇದ್ಯ ಬೆಲ್ಲ ಹಾಕಿನೇ ಮಾಡಿ ಚಿಕ್ಕದಾಗಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಐದು ಜನ ಯಾರಿಗಾದರೂ ಕೊಟ್ಟು ನೀವು ಸೇವಿಸಿ ಒಳ್ಳೆಯದಾಗುತ್ತೆ ಸಿಂಹರಾಶಿ ಚೆನ್ನಾಗಿದೆ ಆತಂಕವೇನೂ ಇಲ್ಲ ಶಾರ್ಟ್ಕಟ್ ಸ್ವಲ್ಪ ನೋಡ್ತೀರಿ ಅವೆಲ್ಲ ಬೇಡ ಮಕ್ಕಳೇ ಸ್ಟ್ರೈಟ್ ಕಟ್ ಹೋಗಿದ್ದೇ ಹೊಟ್ಟೆಲಿಲ್ಲ ಅಂತೇನು ಶಾರ್ಟ್ ಕಟ್ ತೊಗೊಂಡಿದ್ದೀವಿ ಉಳಿಯುತ್ತೋ ಅದೆಲ್ಲ ಬೇಡ ನೇರವಾಗಿ ಹೋಗೋಣ ನೇರವಾಗಿಯೇ ಸಂಪಾದಿಸೋಣ ರಾಶಿ ಸ್ವಲ್ಪ ಆತುರದ ಬುದ್ಧಿ ಸ್ವಲ್ಪ ಜಾಗರೂಕತೆ ಮಕ್ಕಳು ಮಿಕ್ಕಂತೆ ಏನೋ ತೊಂದರೆ ಏನಿಲ್ಲ ಸ್ವಲ್ಪ ಫುಡ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ನ ಛಾಯೆ ಉಂಟು ನಾ ಹೇಳ್ತಿರ್ತೀನಲ್ವಾ ದೇಹಕ್ಕೆ ಶಕ್ತಿ ಬೇಕು ಅಂದರೆ ಅನ್ನ ತಿನ್ನಬೇಕು ಪ್ರಾಣಕ್ಕೆ ಶಕ್ತಿ ಬೇಕು ಅಂದರೆ ಪ್ರಾಣಾಯಾಮ ಮಾಡಬೇಕು ದಯಮಾಡಿ ಪ್ರಾಣಾಯಾಮ ಸ್ವಲ್ಪ ಮಾಡಿಕೊಳ್ಳಿ ಮೆಡಿಟೇಷನ್ ಸ್ವಲ್ಪ ಮಾಡಿಕೊಳ್ಳಿ ಎರಡಕ್ಕೂ ಶಕ್ತಿ ಬೇಕು ಅಂದರೆ ಶಂಕರಾಮೃತ ಕುಡಿತಿರಬೇಕು ಅಂತ ಪುಟ್ಟದಾಗ ಸೇವಿಸ್ತಕ್ಕಂಥದ್ದು ಮಾಡಿ ತುಲಾರಾಶಿ ಚೆನ್ನಾಗಿದೆ ಆತಂಕ ಪಡ್ತಕ್ಕಂಥದ್ದು ನಿಮಗೂ ಏನೂ ಇಲ್ಲ ಶುಭ ಸುದ್ದಿಯೊಂದನ್ನು ಪಡೆಯುವ ವೃಶ್ಚಿಕ ರಾಶಿ ಮನೆ ಕುಟುಂಬ ನಿಭಾಯಿಸ್ತಕ್ಕಂಥದ್ರ ಒಂದು ಪುಟ್ಟ ಒತ್ತಡದ ಛಾಯೆಗೆ ಒಳಗಾಗ್ತಕ್ಕಂಥದ್ದುಂಟು ಆತಂಕಗೊಳ್ಳತಕ್ಕಂಥದ್ದೇನೂ ಇಲ್ಲ ನೀವು ಅಷ್ಟೇ ಇವತ್ತು ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿಬಿಟ್ಟು ಅಡುಗೆ ಏನು ಮಾಡ್ತಿರೋ ಮಾಡಿದ ತಕ್ಷಣ ಒಂದು ಬೊಗಸೆ ಊಟ ತೆಗೆದು ಯಾವುದಾದ್ರೂ ನಾಯಿಗೋ ಮನೆ ನಾಯಿಗಾದರೂ ಸರಿ ಬೀದಿ ನಾಯಿಗಾದರೂ ಸರಿ ಇಲ್ಲ ಹಸುವಿಗಾದರೂ ಇವತ್ತು ತಿನ್ನಿಸ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಧನುಸು ರಾಶಿ ಯಾರೋ ತಲೆ ಕೆಡಿಸ್ತಾರೆ ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ರೀತಿಯ ಪ್ರೊಜೆಕ್ಷನ್ ಅದು ಇದು ಅಂತ ಏನೇನೋ ಮಾಡಲಿಕ್ಕೆ ಹೋಗ್ಬೇಡಿ ಇರೋದನ್ನು ಆದಷ್ಟು ಉಳಿಸ್ಕೊಳ್ಳಿಕ್ಕೆ ಮಾಡಿ ಮಕರ ರಾಶಿ ಅಡ್ಡದಾರಿಯ ಸಂಪಾದನೆಯ ಪ್ರಲೋಭನೆಗೆ ಒಳಗಾಗ್ಬಿಡ್ತೀರ ಬೇಗ ದುಡ್ಡು ಬೇಗ ಸಂಪಾದನೆ ಬೇಗ ಹೋಗ್ತೀವಷ್ಟೇ ತುಂಬ ಸ್ಪೀಡಾಗಿ ಹೋದವನೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಸ್ಲೋವಾಗಿ ಹೋದವನು ಲೋನ ಸೈಕಲಲ್ಲಿ ಹೋಗೋವನು ಗುದ್ದಿ ಹತ್ತು ಜನ ಸಾವಾದರೆ ಇದೆಲ್ಲ ಕೇಳಿದ್ದೀವ ಇಲ್ಲವಲ್ಲ ತುಂಬ ದೊಡ್ಡ ದೊಡ್ಡ ಗಾಡಿಗಳೇ ಬಸ್ಸುಗಳೇ ಪ್ಲೇನ್ಗಳೇ ಸ್ಪೀಡಾಗಿ ಹೋಗ್ಬಿಡ್ಬೇಕು ರೀಚಾಗಿ ಹೋಗ್ಬಿಡಬೇಕು ತುಂಬ ಸೇಫ್ಟಿ ಇರೋ ಗಾಡಿಗಳೇ ಗುದ್ದುಕೊಳ್ಳೋದು ಎಚ್ಚರಿಕೆ ಸೊ ಅಡ್ಡದಾರಿ ಸಂಪಾದನೆ ಬೇಡ ಕುಂಭರಾಶಿ ಗೌರವದ ದಿನ ಸಮಾಧಾನದ ದಿನ ಮಾಡುವ ಕೆಲಸಗಳಲ್ಲಿ ಒಳ್ಳೆ ಪ್ರಗತಿ ಕುಟುಂಬದವರ ಜೊತೆ ಒಳ್ಳೆ ಸಹಭೋಜನ ಮೀನರಾಶಿ ಮನೆಯವರ ಜೊತೆ ಇಲ್ಲ ತಾಯಿಯ ಜೊತೆ ಇಲ್ಲ ಕುಟುಂಬದವರ ಜೊತೆ ಒಂದು ಸಣ್ಣ ಅಸಮಾಧಾನ ಇರಬೇಕು ಅದನ್ನು ದೊಡ್ಡದು ಮಾಡಿಕೊಂಡು ರಗ 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 ಅಂತ ರಿಗ್ಗಿಂಗ್ ಮಾಡ್ಕೊ ನಮ್ಮ ಕಡೆ ಒಂದು ಮಾತು ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಕೋತಿ ಪುಂಡು ಬ್ರಹ್ಮಾಂಡನ ಇರ ಅಂತ ಕೋತಿ ತಂದ್ಸಾಯ್ಬೇಕು ಅಂದರೆ ಅದನ್ನೇ ಒಡೆಯೋದು ಬೇಡ ಬಡಿಯೋದು ಬೇಡ ಅದಕ್ಕೆ ಹೆಂಗೋ ಒಂದು ಗಾಯ ಆಗ್ಬಿಡ್ತಂದ್ರೆ ಕೆತ್ಕಿ ಕೆದಕಿ ಕೆತ್ಕಿ ಇಸ್ ದೊಡ್ಡ ಗಾಯ ಮಾಡ್ಕೊಂಡು ಸಾಯುತ್ತಂತೆ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಕ್ಕಳ ಟೈಮ್ ಇಸ್ ದಿ ಮೆಡಿಸನ್ ಅಷ್ಟೇ ಒಳ್ಳೇದಾಗಲಿ ನಮಾಮಿ ಶಂಕರ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತೀ நம்ம கன்னட ஃபேஸ் புக் யூடியூப் சப்ஸ்கிரைப் மோர் அப்டேஸ் கிளிக் நம்ம கன்னட டிஜிட்டல் மீடியா